ನಾನು ಮಿಸ್ ವರ್ಲ್ಡ್ 1996 ಅಂತ ಮಿಸ್ ವರ್ಲ್ಡ್ ಆಯಿತು ಅಮಿತಾಬ್ ಬಚ್ಚನ್ ಕಂಪ್ನಿ, ಅದರಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಅದರ ಪ್ರೊಡಕ್ಷನ್ನು ಕೆಲವು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ಸ್ ಎಲ್ಲ ನಾನೇ ಮಾಡ್ತಾ ಇದ್ದೆ ಕರ್ನಾಟಕ ಇದರಲ್ಲಿ. ಬಟ್ ಸಕ್ಸಸ್ ಆಗಲಿಲ್ಲ ಅವ್ರಿಗೆ, ಅವ್ರು ಅಂದ್ಕೊಂಡಿದ್ದ ಲೆವೆಲಿಗೆ ಆಗಲಿಲ್ಲ. ನಾನು ಹೇಳ್ತಾನೆ ಇದ್ದೆ ನೀರು ಸಿಕ್ಕಲ್ಲ ಬೇಡ ಇಲ್ಲಿ ಡೈರಿ ವರ್ಕೌಟ್ ಆಗಲ್ಲ ಅಂತ, ಮಾಡೋಣ ಮಾಡೋಣ ಅಂತ ಹಿಂಸೆ ಮಾಡಿದೆ ಶಂಕರೇ. ಆದರೂ ನಾನು ಯೂನಿಟ್ ಒನ್ ಪ್ರೊಡಕ್ಷನ್ ಅಂತೇಳಿ ಅದು ಮಾಡಿ ನಾನು ಮಿಸ್ ವರ್ಲ್ಡ್ 1996 ಅಂತ ಮಿಸ್ ವರ್ಲ್ಡ್ ಆಯಿತು ಅಮಿತಾಬ್ ಬಚ್ಚನ್ ಕಂಪ್ನಿ, ಅದರಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಅದರ ಪ್ರೊಡಕ್ಷನ್ನು ಕೆಲವು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ಸ್ ಎಲ್ಲ ನಾನೇ ಮಾಡ್ತಾ ಇದ್ದೆ. ಆಮೇಲೆ ದೂರದರ್ಶನ್ಗೂ ಅಮಿತಾಬ್ ಬಚ್ಚನ್ ಬ್ಯಾಂಗ್ಳೂರ್ ಅವರಿಗೆ ಕೋಆರ್ಡಿನೇಷನ್ಗೆಲ್ಲ ನಾನೇ ಹೋಗ್ತಾ ಇದ್ದೆ, ಪಿ ಆರ್ ಮಾಡ್ತಾ ಇದ್ದೆ. ನಾನು ಅದಕ್ಕೆ ವರ್ಕ್ ಮಾಡಿದೆ ಎ ಬಿ ಸಿ ಎಲ್ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ಗೆ ಮಿಸ್ ವರ್ಲ್ಡ್ಗೆ. ಸೊ ನಾನೇ ಕೆಲಸ ಮಾಡಿದೆ ಅದಕ್ಕೆ ಸುಮಾರು ಆಯಿತು, ಒಂದು 6-7 ತಿಂಗಳು ಇಲ್ಲಿ ಕೆಲಸ ಮಾಡಿದ್ರು. ಕೆ ಎಸ್ ಸಿ ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ಲ, ಅಲ್ಲಿ ಆಫೀಸ್ ಮಾಡಿ ಇಟ್ಕೊಂಡಿದ್ರು. ಕೊನೆಗೆ ಗಲಾಟೆ ಶುರು ಆಯಿತು, ಆಗಬಾರ್ದು ಮಾಡಬಾರ್ದು ಅಂತ ಎಲ್ಲ ಪರ ವಿರೋಧಗಳೆಲ್ಲ ಶುರು ಆಯಿತು. ಅಲ್ಲ ಏನು ಗಲಾಟೆ ಸರ್? ಅದು ಅಶ್ಲೀಲ ಅಂತೇಳಿ, ಬಿಕ್ನಿ ಹಾಕೊಂಡು ಓಡಾಡ್ತಾರೆ ಹೆಣ್ಮಕ್ಳ ಹಾಗೆಲ್ಲ ಇರಬಾರ್ದು ಆ ಥರ. ಅಂದರೆ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಡೆದಿದ್ದ ಅಮಿತಾಬ್ ಬಚ್ಚನ್ನ ಇದು ಮಾಡಿದ್ದ ಅಲ್ಲ ಅವ್ರದ್ದು ವರ್ಲ್ಡ್ ಇವೆಂಟ್ ಅದು. ಓ, ಮಿಸ್ ವರ್ಲ್ಡ್ ಇವೆಂಟ್? ಮಿಸ್ ವರ್ಲ್ಡ್ ಅದು ವರ್ಲ್ಡ್ ಇವೆಂಟ್ ಅದು. ಆ ವರ್ಲ್ಡ್ ಇವೆಂಟ್ ಆಗಿದ್ದೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅದು, ಅದರಲ್ಲೂ ಬೆಂಗಳೂರಲ್ಲಿ. ಬಾಂಬೆ ಗಿಂಬೆಲ್ಲ ಮಾಡಿದ್ರೆ ಆಗ್ತಾ ಇತ್ತು ಏನೋ. ಎಷ್ಟನೇ ವರ್ಷ ಅದು? 1996. ಓಕೆ, 96ನೇ ಇಸು ಮಿಸ್ ವರ್ಲ್ಡ್ 1996 ಅಂತಲೇ ಮಾಡಿದ್ದು ಅದು ಕರ್ನಾಟಕ ಇದರಲ್ಲಿ. ಬಟ್ ಸಕ್ಸಸ್ ಆಗಲಿಲ್ಲ ಅವ್ರಿಗೆ, ಅವ್ರು ಅಂದ್ಕೊಂಡಿದ್ದ ಲೆವೆಲಿಗೆ ಆಗಲಿಲ್ಲ. ಸೊ ನಾನು ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ, ಓಡಾಡ್ತಾ ಇದ್ದೆ. ಅದೊಂದು ಅದೊಂದು ವೇವ್ ಕ್ರಿಯೇಟ್ ಆಗಿತ್ತು, ಪರ ವಿರೋಧಗಳು ಜಾಸ್ತಿ ಆಗಿತ್ತು. ಆಗ ವಿರೋಧ ಮಾಡೋರು ಇದ್ರು, ಆಗಬಾರ್ದು ಅದು, ನಮ್ಮ ಸಂಸ್ಕೃತಿ ಇದೆಲ್ಲ, ಅದು ನಮ್ಮ ಸಂಸ್ಕೃತಿ ಅಗೇನಿಸ್ಟ್ ಅದು, ಅದು ನಡಿಬಾರ್ದು ಇಲ್ಲಿ, ಆ ಥರದ್ದೆಲ್ಲ ಒಂದಷ್ಟು ಮಾತುಕತೆ ಆಯಿತು. ಆಮೇಲೆ ಹೆದರುಬಿಟ್ರು ಅವರು, ಅಮಿತಾಬ್ ಬಚ್ಚನ್ ಅವ್ರು ಏನಾಗುತ್ತೋ ಏನು ಗಲಾಟೆ ಆಗುತ್ತೋ ಹಾಗೆ ಹೇಗೆ ಅಂತ. ಅವಾಗ ಇದಿರಲಿಲ್ಲ, ಏನು ಸೋಷಿಯಲ್ ಮೀಡಿಯಾನು ಇಷ್ಟಿರಲಿಲ್ಲ. ಆಮೇಲೆ ಟೆಲಿಕಾಸ್ಟ್ ಮಾಡೋದಕ್ಕೆ ಟವರ್ ಬೇಕಲ್ಲ, ಟವರ್ ಇರ್ತಾನೆ, ಟವರ್ ಇಂಪಾರ್ಟೆಂಟ್. ಆ ಹೀಟಲ್ಲಿರೋ ಟವರ್ ಇದ್ದಾಗ ಅದು ಬಾಂಬೆ ಇದು ದೂರದರ್ಶನ್ ಟವರ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ನಾನು ಹೋಗಿದ್ದೆ. ನಾನೇ ಹೋಗಿ ಸಿ ಎಂ ಇಬ್ರಾಹಿಂ ಅವ್ರ ಜೊತೆ ಇಲ್ಲೆಲ್ಲ ಇವರೆಲ್ಲ ಬಂದಿದ್ದರು, ಎ ಬಿ ಸಿ ಎಲ್ ಮುಖ್ಯಸ್ಥರೆಲ್ಲ ಬಂದಿದ್ದರು. ಕೋಆರ್ಡಿನೇಷನ್ ನಾನೇ ಮಾಡ್ತಾ ಇದ್ದೆ, ಅವ್ರ ಮೀಟಿಂಗ್ ಎಲ್ಲ ಫಿಕ್ಸ್ ಮಾಡಿಕೊಡೋದು ಪಾರ್ಲಿಮೆಂಟಲ್ಲಿ, ಫಿಕ್ಸ್ ಮಾಡಿಕೊಡೋದು, ಅವ್ರ ಮಾತುಕತೆ ಎಲ್ಲ ಮೀಟಿಂಗ್ ಅರೇಂಜ್ ಮಾಡಿಕೊಡೋದು. ಆಮೇಲೆ ಅಲ್ಲಿಂದ ಬಂದಿದ್ದರು, ಬಾಂಬೆಯಿಂದ ಎಲ್ಲ ಬಂದಿದ್ದರು, ಸಿ ಇ ಓಗಳೆಲ್ಲ ಬಂದಿದ್ದರು, ಎಲ್ಲ ಮಾತಾಡಿ ಅದು ಪರ್ಮಿಷನ್ ಎಲ್ಲ ತೊಗೊಂಡು. ಯಾವುದು ಮಿಸ್ ವರ್ಲ್ಡ್? ಅದು ದೂರದರ್ಶನ್ ಸಪೋರ್ಟ್ ತೊಗೊಂಡ್ರು ಟವರಲ್ಲಿ, ಇನ್ನೂ ಕೆಲವು ಅಪ್ಲಿಂಕ್ ಕೊಡೋದಷ್ಟೇ, ಬೇರೆ ಬೇರೆ ಟೈ ಅಪ್ ಮಾಡ್ಕೊಂಡಿದ್ರು ಕೆಲವು ಇದರಿಂದ, ಇದ್ರ ಜೊತೆಗೆ ಫಾರಿನ್ ಅಂದ್ರೆ ಸ್ಟಾರ್ ಅವಾಗಲ ದೂರದರ್ಶನ್ ಇಂದ. ಹಾಗೆ ಸೊ ಅದು ಅದು 1996 ಅಲ್ಲಿ ಮುಗಿತದು. ಆ ಥರ ಅಂದರೆ ಅದಾದಮೇಲೆ ಅಷ್ಟೊತ್ತಿಗೆ ಶಂಕರ್ನಾಗ್ ಹೋಗಿ 6 ವರ್ಷ ಆಗೋಗಿತ್ತು, 5-6 ವರ್ಷ ಆಗೋಗಿತ್ತು. ಸೊ ಅವ್ರು ಇನ್ನೇನು ಸಿನಿಮಾ ಡೆವಲಪ್ಮೆಂಟ್ ಇನ್ನೂ ಏನೇನು ಆಗ್ತಾಯಿತ್ತು, ಯಾವ್ಯಾವ ಥರ ಯೋಚನೆ ಮಾಡಿದರು ಏನು, ಅಥವಾ ಇನ್ನು 10 ವರ್ಷ ಆದಮೇಲೆ ಆಗೋದು ಅವತ್ತೇ ಆಗ್ತಾಯಿತ್ತು ಏನೋ, ಅದೆಲ್ಲ ಗೊತ್ತಿಲ್ಲ ನನಗೆ. ಅಂದರೆ ಅವರ ವಿಷನ್ ಗೊತ್ತಾಗ್ತಾ ಇರಲಿಲ್ಲ ಏನೇನಿದೆ ಅಂತ. ಎಲ್ಲದನ್ನು ಹೇಳ್ಕೊಂಡು ಬರೋಕ್ಕೂ ಆಗೋದಿಲ್ವಲ್ಲ, ಎಲ್ಲರ ಹತ್ರ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ, ನಮ್ಮ ಥರ ಎಲ್ಲ 108 ಇರುತ್ತೆ, ನಾವು ಅದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಪ್ರಾಕ್ಟಿಕಲ್ಲಾಗಿ ಅದನ್ನು ಮಾಡಬೇಕು ಅಂತ ಹೊರಟಾಗಲೇ ಗೊತ್ತಾಗುತ್ತೆ ನನಗೆ, ಇದು ಮಾಡಬೇಕು ಅಂತಿದ್ದಾರೆ, ಇದು ಮಾಡಬೇಕು ಅಂತಿದ್ದಾರೆ. ನಾವೆಲ್ಲ ಸಪೋರ್ಟಿಂಗ್ ಆಗಿದ್ವಿ ಥರ, ಹೇಗೆಂದರೆ ಸಪೋರ್ಟ್ ಇಲ್ಲದ್ರೂ ಒಂದು ಪ್ರಾಜೆಕ್ಟ್ನ ಒಬ್ಬನೇ ಮಾಡೋಕ್ಕಾಗಲ್ಲ, ಸಪೋರ್ಟ್ ಬೇಕು. ಸೊ ಆ ಥರ ಸಪೋರ್ಟಿಂಗಲ್ಲಿ ನಾವು ಇದ್ದು ಜೊತೆಯಲ್ಲಿದ್ದು ಎಲ್ಲ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿದ್ದೆ, ಅವ್ನು ಬಂದಲ್ಲಿಂದ ಅವನ ಸಹಾಯ ತನಕನೂ ಜೊತೆಯಲ್ಲಿದ್ವಿ. ಅದು ಅವ್ರು ನಮ್ಮ ಶಂಕರ್ ಜೀವನ ಹೇಗೆ ಹೋಯಿತು, ನಮ್ಮವರು ಒಡನಾಟ ಅಂತೇಳಿ. ಏನಂತ ಕರಿತಾ ಇದ್ರು ಶಂಕರ್ನಾಗ್ ನಿಮ್ಮನ್ನ? ಜಗ್ಗ ಅಂತಾನೆ ಕರಿತಾ ಇದ್ದದ್ದು ಎಲ್ಲ, ಎಲ್ಲರೂ ಜಗ್ಗದಾ ಶಂಕರ್ ಅಂತ. ಹೋಗೋ ಬಾರೋ ಫ್ರೆಂಡ್ ಫ್ರೆಂಡ್ಸ್ ಹೇಳಿದ್ನಲ್ಲ, ತಿಂದನೋ ಅವನಿಲ್ಲೂ ತೋರಿಸ್ಕೊಳ್ಳಿಲ್ಲ, ದೊಡ್ಡ ಸ್ಟಾರ್ ಅಂತ ತೋರಿಸ್ಕೊಳ್ಳಿಲ್ಲ, ರಂಗಭೂಮಿ ಫ್ರೆಂಡ್ಸ್ ಥರನೇ ಇತ್ತು. ಹಾಗಾಗಿ ಹೋಗೋ ಬಾರೋ ಅಂತಲೇ ಇತ್ತು. ಇನ್ನೇನು ಸಿಕ್ತು? ಓಕೆ, ಅವರು ಫುಡ್ ಸ್ಟೈಲ್ ಹೇಗಿತ್ತು, ಮತ್ತು ಅವ್ರು ಏನಾದ್ರು ಜಿಮ್ ವರ್ಕೌಟ್ ಆ ಥರ ಮಾಡ್ತಾ ಇದ್ರು? ಜಿಮ್ ಗಿಮ್ ಅದೆಲ್ಲ ಏನಿಲ್ಲ, ವರ್ಕೌಟ್ ಮಾಡ್ತಾ ಇರ್ತಾರೆ. ಫುಡ್ ಚೆನ್ನಾಗಿ, ಹಾಂ ಊಟ ಚೆನ್ನಾಗೇ ಮಾಡ್ತಾ ಇದ್ರು, ಊಟ ಗಿಡ್ಡಿ ಡಯಟ್ ಮಾಡೋದು ಅದು ಇದೆಲ್ಲ ಸ್ವಲ್ಪ ಮೈ ಬಂದಿದೆ ಅಂದರೆ ಚೂರು
ಡಯಟ್ ಕೆಟ್ಟ ಮಾಡ್ತಾಯಿದ್ರು. ವಾಕಿಂಗ್ ಹೋಗೋದು, ಜಾಗಿಂಗ್ ಹೋಗೋದು, ಅದೆಲ್ಲ ಏನೂ ಇಲ್ಲ. ಆ ಟೈಮೆಲ್ಲ ಈ ಶೂಟಿಂಗಲ್ಲೇ, ಶೂಟಿಂಗು ಸಿನಿಮಾ ಅದು ಇದು ಅದರಲ್ಲೇ ಕಳೆದೋಗೋದು. ಆಮೇಲೆ ಅಲ್ಲಿ ಏನಾದ್ರು ಬೇಕಲ್ಲ ಬಿಸ್ನೆಸ್ ಅಂತೇಳಿ ಒಂದು ಡೈರಿ ಫಾರ್ಮ್ ಮಾಡಿದ್ವಿ. ನಾನು ಶಂಕರ್ ನಾಗೆಲ್ಲ ಪಾರ್ಟ್ನರ್ಸ್ ಆಗಿ ಒಂದು ಡೈರಿ ಫಾರ್ಮ್ ಮಾಡಿ ಒಂದು 30-40,000 ಕೊಟ್ಟಿದ್ವಿ. ಎಲ್ಲಿ ಸರ್? ಅಲ್ಲೇ ಕಂಟ್ರಿ ಕ್ಲಬ್ ಇದೆಯಲ್ಲ, ಅಲ್ಲಿ ಒಂದು 30-40,000 ಕೊಟ್ಟಿದ್ವಿ. ಹಾಲು ಗಿಲ್ ಕರೆದು ಸಿಂಗಸಂದ್ರ ಅಂತ ಅಲ್ಲೆಲ್ಲ ಕರೆದು ನಾನೇ ಹೋಗ್ತಾ ಇದ್ದೆ. ಒಂದು ಜೀಪ್ ಇತ್ತು, ಜೀಪಲ್ಲಿ ತೊಗೊಂಡು ಹೋಟ್ಲಲ್ಲೆಲ್ಲ ಡೆಲಿವರಿ ಮಾಡಿ ವಾಪಸ್ ಬಂದು. ಏನೋ ಒಂದು ಆಕ್ಟಿವಿಟಿ ಬೇಕಲ್ಲ. ಎಷ್ಟು ಲೀಟ್ರ್ ಹಾಲು ಕೊಡ್ತಾ ಇದ್ದ? ಎಷ್ಟು ಲೀಟ್ರ್ ಹಾಲು ಕೊಡ್ತಾ? 11 ಹಸು ನಂತರ ಓವರಲ್ಲಿ ತಗೊಂಡ್ರೆ, ಓವರ್ ತಗೊಂಡ್ರೆ ಬೆಳಿಗ್ಗೆ ಕಲ್ಲಲ್ಲ ಅದೇನಾಗುತ್ತೆ, ನಾವು ಹಸುಗಳನ್ನ ಕೊಂಡ್ಕೊಂಬಂದಾಗ ಏನೋ ಒಂದು ಹಾಲು ಕೊಡ್ತಾ ಇರುತ್ತೆ. ಅದು ಅದು ನಾವು ಮಿಡ್ ಆಫ್ ಇದ್ರಲ್ಲಿ ತರ್ತೀವೋ ಅಥವಾ ಕರು ಹಾಕಿದ ತಕ್ಷಣ ಹಸುಗಳು ತೊಗೊಂಡ್ರೆ ರೇಟ್ ಜಾಸ್ತಿ. ಆ ಥರದ ಹಸುಗಳು ನಮ್ಗೆ ಹೆಂಗೆ ಸಿಗುತ್ತೆ ಹಂಗೆ ನೋಡಿಕೊಂಡು ಆದರೆ ಹಸುದ ಸ್ಟ್ರಕ್ಚರ್ ಎಲ್ಲ ನೋಡ್ಕೊಂಡು ತರ್ತಾ ಇದ್ವಿ. ಎಲ್ಲಿಂದ ತಗೊಬಂದ್ರಿ ಹಸುನಷ್ಟು? ಕೃಷ್ಣಗಿರಿ, ಆಮೇಲೆ ಬೆಂಗಳೂರಲ್ಲೂ ತಗೊಂಡಿದ್ವಿ ಒಂದೆರಡು ಕಡೆ. ಆಮೇಲೆ ಹೊಸೂರಲ್ಲಿ ಅಲ್ಲೆಲ್ಲ ಹಸುಗಳು ಸಿಗ್ತಾ ಇತ್ತು. ತಂದು ಇದು ಮಾಡ್ಕೋತಾ ಇದ್ವಿ. ಏನು ಇಲ್ಲಿ ಕೊಟ್ಟಿಗೆಲ್ಲ ಕಟ್ಟಿದ್ವಿ, ಒಂದು ಶೆಡ್ ಮಾಡಿದ್ವಿ ಹಸುಗಳ. ಇದನ್ನು ಈ ಹಸುಗಳದ್ದೆಲ್ಲ ಹೇಗೆ ಅಂತಂದರೆ ಒಂದು ಇದಾಯಿತು, ಗಬ್ಬ ಆಯಿತು, ಒಂದು ಕರು ಆಯಿತು, ಕರು ಆಗ್ತು ಅಂತಂದರೆ ಬೆಳಗ್ಗೆ ಒಂದು 7 ಲೀಟ್ರು, ಸಾಯಂಕಾಲ ಒಂದು 4 ಲೀಟ್ರು ಕೊಡುತ್ತೆ. ಆಮೇಲೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಬೆಳಗ್ಗೆ 4 ಲೀಟ್ರು, ಸಾಯಂಕಾಲ 2 ಲೀಟ್ರು ಹೀಗೆ ಬರುತ್ತೆ. ಅದಾದಮೇಲೆ ಮತ್ತೆ ಅದು ಇದಕ್ಕೆ ಬಂದಾಗ, ಹೀಟಿಗೆ ಬಂದಾಗ ಮತ್ತೆ ನಾವು ಇನ್ಸೆಮಿನೇಷನ್ ಮಾಡ್ತೀವಿ. ಇನ್ಸೆಮಿನೇಷನ್ ಮಾಡಿದ್ಮೇಲೆ ಹಾಲು ಕೊಡೋದು ನಿಲ್ಲಿಸ್ಬೇಕು ನಿಧಾನಕ್ಕೆ, ನಿಂತೋಗುತ್ತೆ. ಮತ್ತೆ ಕರು ಹಾಕೋ ತನಕ ಕಾಯಬೇಕು, ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳ್ತಾರೆ ಅದಕ್ಕೆ. ಒಂದು ಹಸು ಪ್ರೆಗ್ನೆಂಟ್ ಆಗಿ ಇನ್ನೊಂದು ಇದಾಗೋ ತನಕ ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಲ್ಯಾಕ್ಟೇಷನ್ ಪೀರಿಯಡ್ ಆಗಿ ಮತ್ತೆ ಕರು ಹಾಕುತ್ತೆ, ಒಂದು 3-4 ಕರು ಹಾಕೋ ತನಕ ಒಳ್ಳೆ ಹಾಲು ಸಿಗುತ್ತೆ. ಆಮೇಲೆ ಅದರದ್ದು ಕೆಪಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ ಹಸುಗಳದ್ದು. ಹಾಗೆ ಅದು. ಆಮೇಲೆ ನಿಮ್ಮ ಹತ್ರ ಒಂದು 30 ಹಸು ಇದ್ದರೆ ನಿಮಗೆ ಪರ್ಮನೆಂಟ್ ಇನ್ಕಮ್ ಬೇಕಲ್ಲ. ಎಲ್ಲದನ್ನು ಒಂದೇ ಸರಿ ಪ್ರೆಗ್ನೆಂಟ್ ಆಗೋದಾಗಲಿ ಅಥವಾ ಎಲ್ಲದೂ ಒಂದೇ ಸರಿ ಲ್ಯಾಕ್ಟೇಷನಿಗೆ ಕೂತ್ಕೊಳ್ಳೋದಾದರೆ ಲಾಸ್ ಆಗುತ್ತೆ, ನಡ್ಸೋಕ್ಕಾಗಲ್ಲ. ಅದನ್ನು ನೀವು ಪ್ಲ್ಯಾನ್ ಮಾಡಬೇಕು. ಒಂದು 10 ಹಸು ಹಾಲು ಕೊಡ್ತಾ ಇರಬೇಕು, ಇನ್ನೊಂದು 10 ಹಸು ಲ್ಯಾಕ್ಟೇಷನ್ ಪೀರಿಯಡಲ್ಲಿ ಇರಬೇಕು, ಇನ್ನೊಂದು 10 ಹಸು ಇನ್ನೊಂದು ಸ್ಟೇಜಲ್ಲಿ ಇರಬೇಕು. ಇದನ್ನೆಲ್ಲ ಪ್ಲ್ಯಾನ್ ಮಾಡಬೇಕು. ಎಷ್ಟು ಜನ ನೋಡ್ಕೋತಾ ಇದ್ರು? 40 ಹಸು ಅಂತ ಹೇಳಿದರೆ ಕೆಲಸ 3 ಜನ ಅಷ್ಟೇ. ಅಷ್ಟೇ 3 ಜನ. ಬೆಳಗ್ಗೆ ಒಂದು ಒಂದು ಸಗಣಿ ತೆಗೆದೆಲ್ಲ ಹಾಕೋದು, ಹಾಲು ಕರೆಯೋದು, ಹಸುಗಳನ್ನು ತೊಳೆಯೋದು, ಅದಕ್ಕೆ ಮೇವು ಹಾಕೋದು, ಮಧ್ಯ ಮಧ್ಯ ನೀರೆಲ್ಲ ಕೊಡ್ತಾ ಇರಬೇಕು, ಹಸುರುಳ್ಳು ಹಾಕ್ತಾ ಇರಬೇಕು. ಮತ್ತೆ ಸಾಯಂಕಾಲ ಅಲ್ಲ, ಎಕನಾಮಿಕಲಿ ಸ್ಟೇಬಲ್ ಅಲ್ಲ ಸಾಲ. ಅಲ್ಲಿಂದ ತಗೊಂಬ, ಇಲ್ಲಿಂದ ತಗೊಂಬ, ಆಕ್ಟ್ ಮಾಡಿದ ದುಡ್ಡು ತಂದಾಕು. ಅದೇ ದುಡ್ಡೇ ಇರ್ತಿರ್ಲಿಲ್ಲ, ಯಾರ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಹಾಗೆ ನಾವೀಗ ಒಂದು ಪ್ರಾಜೆಕ್ಟ್ ಮಾಡೋದು, ಎಲ್ಲರೂ ಸೇರ್ಕೊಂಡು ಮಾಡೋದು ಅಂತಂದಾಗ ಅದ್ರಲ್ಲಿ ದುಡ್ಡು ಬರಬೇಕು. ದುಡ್ಡು ಬರಲ್ಲ ಅಂದ್ರೆ ಅವ್ನ ಕೈಲೂ ದುಡ್ಡಿಲ್ಲ, ನಮ್ಮ ಕೈಲೂ ದುಡ್ಡಿಲ್ಲ ಅನ್ನೋ ಥರ ಪರಿಸ್ಥಿತಿ. ಹಾಗಾಗಿ ನಾವು 10 ವರ್ಷದ ಜೊತೆಲಿದ್ರು ಯಾರೂ ದುಡ್ಡೇ ನೋಡಲಿಲ್ಲ. ಅದೆಲ್ಲ ಇವಾದರೆ ಹಾಂ, ಇನ್ನೇನೋ ಮುಂದೆ ಆಗುತ್ತೆ ಏನೋ ಲೆವೆಲ್ಗೆ, ಮುಂದೆ ಏನೋ ಡೆವಲಪ್ ಆಗ್ಬೋದು, ಬರ್ಬೋದು, ಆಗುತ್ತೆ ಏನೋ ಹೋಪ್ಸ್ ಎಲ್ಲ ನಮ್ಗೆ ಇದ್ದೇ ಇರುತ್ತಲ್ಲ. ನೋಡ್ಕೊಂಡು ಕೊನೆಗೆ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯ್ತು. ಅಲ್ಲಿ ನೀರಿಲ್ಲ, ನಾನು ಹೇಳ್ತಾನೆ ಇದ್ದೆ ನೀರು ಸಿಕ್ಕಲ್ಲ ಬೇಡ ಇಲ್ಲಿ ಡೈರಿ ವರ್ಕೌಟ್ ಆಗಲ್ಲ ಅಂತ. ಮಾಡೋಣ ಮಾಡೋಣ ಅಂತ ಹಿಂಸೆ ಮಾಡಿದೆ ಶಂಕರೇ, ಮಾಡೋಣ ಹಸು, ಮಾಡೋಣ ಹಸು ಸಾಕೋಣ ಚೆನ್ನಾಗಿರುತ್ತೆ ಅಂತ. ನೀವು ಶಂಕರ್ನಾಗ ಏನಾದ್ರು ಹಾಲು ಕರೆದಿದ್ರ ಅಲ್ಲಿ? ಟ್ರೈ ಮಾಡ್ತಾ ಇದ್ರು, ಪರ್ಮನೆಂಟ್ ಆಗಿ ಆಗಲ್ಲ. ಅದೇ ಅಪರೂಪಕ್ಕೆ ಹೋದ ಅಲ್ಲಲ್ಲ, ಅದು ಅಭ್ಯಾಸ ಇರಬೇಕು ಒಂದು, ಇನ್ನೊಂದು ಇದೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ ಡೈಲಿ ಮಾಡಬೇಕು. ಈಗ ನಿಮ್ಮ ಹಸುಗಳ ಕೆಚ್ಚಲಿಗೆ ಕೈ ಹಾಕಿದಾಗ ಡೈಲಿ ಯಾರು ಯೂಸ್ ಮಾಡ್ತಾರೆ ಅದು ಮಾತ್ರ ಗೊತ್ತಾಗುತ್ತೆ, ಅದು ಅದು ಯೂಸ್ ಆಗಿರುತ್ತೆ ಹಸುಗಳಿಗೆ. ನೀವು ಡೈಲಿ ಇದು ಮಾಡಿದಾಗ ಇನ್ನೂ ಕೈ ಚೇಂಜ್ ಆಯಿತು ಅಂತಂದರೆ ಹಸುಗಳಿಗೆ ಇಷ್ಟ ಆಗಲ್ಲ. ಯಾರು ಕರೀತಾರೋ ಅವರೇ ಕರಿಬೇಕು, ಅವ್ರ ಕೈ ಇದು ಇದು ಗೊತ್ತಾಗ್ಬಿಡುತ್ತೆ ಹಸುಗೆ, ಆ ಫೀಲ್ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಎಲ್ಲರೂ ಕೆಚ್ಚಲಿ ಕೈ ಹಾಕಿದ್ರೆ ಹಾಲು ಕೊಡೋದಿಲ್ಲ ಅದು. ಹಾಗಾಗಿ ಒಬ್ಬ ರೆಗ್ಯುಲರ್ ಆಗಿದ್ದ, ಇಲ್ಲಿ ಇಬ್ಬರು ಇರ್ತಾ ಇದ್ರು ಆಲ್ಟರ್ನೇಟ್, ಅವ್ನು ಬರೋಕ್ಕಾಗಲ್ಲ ಅಂದರೆ ಇನ್ನೊಬ್ಬ ಕರಿತಾ ಇದ್ದ. ನಾವು ಮಿಷಿನ್ ಗಿಷನ್ ಎಲ್ಲ ಇಟ್ಟಿರಲಿಲ್ಲ ಹಾಲು ಕರಿಯೋದಕ್ಕೆ, ಮಿಷಿನ್ ಹಾಕಬಾರ್ದು ಅಂತ. ಅದು ಏನೋ ಅವಾಗ ಅದ್ರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಇರ್ತಾ ಇತ್ತು, ನಾವು ಮಿಷಿನ್ ಎಲ್ಲ ಇಟ್ಲಿಲ್ಲ ಅವಾಗ. ಆಮೇಲೆ ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಒಂದೊಂದೇ ಹಸನ್ನು ಮಾರೋಕ್ಕೆ ಶುರು ಮಾಡಿದ್ವಿ. ಇಷ್ಟ ಅಂತಲ್ಲ, ಎಷ್ಟಕ್ಕೆ ಬಂತ ಅಷ್ಟು ಬೇರೆ ಬೇರೆ ಡೈರಿಯವರೆಲ್ಲ ಬಂದು ತೊಗೊಂಡೋದ್ರು.
ಆ ಶೆಡ್ಡು ಇವಾಗ ಕಂಟ್ರಿ ಕ್ಲಬ್ ಅಲ್ಲಿ ಇದಾಗಿದೆ, ಜಿಮ್ನಾಸ್ಟಿಕ್ ಜಿಮ್ನಾಸ್ಟಿಕ್ ಅದಲ್ಲ ಜಿಮ್. ಹಸು ಕಟ್ಟೋದು ಇವಾಗ ಜಿಮ್ ಆಗಿದೆ. ಅಲ್ಲೆಲ್ಲ ಕೆಲವೊಂದು ಕಾಂಟ್ಯಾಕ್ಟ್ ಬಿಟ್ಟು ಹೋಯ್ತೀಗೆಲ್ಲ. ಹಾಗೆ ಈಗ ನಾನು ನೆಕ್ಸ್ಟ್ ನಾನೊಂದಷ್ಟು ಸೀರಿಯಲ್ ಗೀರಿಯಲ್ಲೆಲ್ಲ ಆ್ಯಕ್ಟ್ ಮಾಡಿದೆ. ಮಿರಣ್ಣ ಅಂತ ಒಂದು ಮೇನ್ ಫಸ್ಟ್ ಸೀರಿಯಲ್ಲು, ರಂಗಶಂಕರ ಒಂದು 10 ವರ್ಷ 5-6 ವರ್ಷ ನೋಡಿಕೊಂಡೆ.